ವಿಟಮಿನ್ ಎ, ವಿಟಮಿನ್ ಬಿ, ವಿಟಮಿನ್ ಸಿ ನಿಮ್ಗೆ ರಾ ಫ್ರೂಟ್ಸ್ ಇಂದ ಸಿಗ್ತಾ ಹೋಗುತ್ತೆ. ಹೊಟ್ಟೆ ತುಂಬಿದ ಒಂದು ಫೀಲ್ ಕೊಡ್ತಾ ಹೋಗುತ್ತೆ, ಅಂದ್ರೆ ನಿಮ್ಮ ಬ್ಲಡ್ ಪ್ರೆಷರ್ ನ ಬ್ಯಾಲೆನ್ಸ್ ಮಾಡಕ್ಕೆ ಅದು ಹೆಲ್ಪ್ ಆಗುತ್ತೆ. ಸೊ ಹಣ್ಣು ಮತ್ತೆ ತರಕಾರಿಗಳು ನಿಮ್ಮ ಡೇ ಟು ಡೇ ಆಕ್ಟಿವಿಟೀಸ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ನೀವು ಹಣ್ಣು ಮತ್ತೆ ತರಕಾರಿಗಳಲ್ಲಿ ವಿಟಮಿನ್ಸ್, ಮಿನರಲ್ಸ್ ಮತ್ತೆ ನಿಮ್ದು ಫೈಟೋ ನ್ಯೂಟ್ರಿಯನ್ಸ್, ಮೈಕ್ರೋ ನ್ಯೂಟ್ರಿಯನ್ಸ್ ಅಂತ ಹೇಳ್ತೀವಿ, ಅದು ನಿಮ್ಗೆ ಹಣ್ಣು ಮತ್ತೆ ತರಕಾರಿಗಳಲ್ಲಿ ಜಾಸ್ತಿಯಾಗಿ ಸಿಗ್ತಾ ಹೋಗುತ್ತೆ. ಆದ್ರಿಂದ ನೀವು ಪರ್ಟಿಕ್ಯುಲರ್ ಅಂದ್ರೆ ಒಂದು ಒಂದು ಪರ್ಸನ್ಗೆ ನೀವು ಆರ್ ಡಿ ಎ ಅಂದ್ರೆ ರೆಕಮೆಂಡೆಡ್ ಡಯಟರಿ ಅಲೋವೆನ್ಸ್ ಅಂತ ಹೇಳ್ತೀವಿ. ಸೊ ಒಂದೊಂದು ಏಜಿನ ಪರ್ಸನ್ಗೆ ಇಷ್ಟಿಷ್ಟು ತರಕಾರಿ ಮತ್ತೆ ಇಷ್ಟಿಷ್ಟು ಹಣ್ಣುಗಳು, ಇಷ್ಟಿಷ್ಟು ಗ್ರಾಮ್ಸ್ ಹಣ್ಣುಗಳನ್ನ ತಿನ್ಬೇಕು ಅಂತ ಇರತ್ತೆ. ಸೊ ಅದಕ್ಕೋಸ್ಕರ ಒಬ್ರು ಆರ್ ಡಿ ಎ ಟೇಬಲ್ ಇರತ್ತೆ, ಅದನ್ನ ನೀವು ನಿಮ್ಮ ಆಹಾರ ತಜ್ಞರ ಹತ್ರ ಹೋದಾಗ ಅವ್ರು ನಿಮ್ಗೆ ರೆಕಮೆಂಡ್ ಮಾಡ್ತಾರೆ. ಸೊ ಪರ್ಟಿಕ್ಯುಲರ್ಲಿ ಇವಾಗ ನಾವು ಫ್ರೂಟ್ಸ್ಗೆ ಬಂದಾಗ ಫ್ರೂಟ್ಸಲ್ಲಿ ನಿಮಗೆ ಎರಡು ಥರ ಫ್ರೂಟ್ಸ್ ಬರ್ತಾ ಹೋಗುತ್ತೆ, ರಾ ಫ್ರೂಟ್ಸ್ ಮತ್ತು ಡ್ರೈ ಫ್ರೂಟ್ಸ್. ರಾ ಫ್ರೂಟ್ಸ್ ಅಂದರೆ ಏನು? ರಾ ಫ್ರೂಟ್ಸ್ ಅಂದರೆ ನಿಮಗೆ ಹಸಿಯಾದ ಫಾರ್ಮಲ್ಲಿ ಅಂದರೆ ರಾ ಫಾರ್ಮಲ್ಲಿ ಯಾವ ಫ್ರೂಟ್ಸ್ ನಿಮಗೆ ಅವೈಲೇಬಲ್ ಇರತ್ತೋ ಅದನ್ನು ರಾ ಫ್ರೂಟ್ಸ್ ಅಂತ ಹೇಳ್ತೀವಿ. ಸೊ ರಾ ಫ್ರೂಟ್ಸಿಂದ ಏನೇನು ಯೂಸ್ ಅಂತ ಫಸ್ಟಿಗೆ ನಾನು ತಿಳಿಸ್ಕೊಡ್ತೀನಿ. ರಾ ಫ್ರೂಟ್ಸ್ ಫಸ್ಟ್ ನಿಮಗೆ ನಿಮ್ಮ ವಿಟಮಿನ್ ಎ, ವಿಟಮಿನ್ ಬಿ, ವಿಟಮಿನ್ ಸಿ ನಿಮಗೆ ರಾ ಫ್ರೂಟ್ಸಿಂದ ಸಿಗ್ತಾ ಹೋಗುತ್ತೆ. ಮತ್ತು ಅದು ನಿಮ್ಮ ವೆಯ್ಟ್ ಲಾಸಲ್ಲಿ ಏಡ್ ಮಾಡುತ್ತೆ, ಯಾಕಂದರೆ ಅದರಲ್ಲಿ ಹೆಚ್ಚಿನ ಅಮೌಂಟ್ ಆಗಿ ಫೈಬರ್ ಇರುತ್ತೆ. ಸೊ ಈ ಫೈಬರ್ ಬೇಗ ನಿಮ್ಮ ಜೀರ್ಣಕ್ರಿಯೆ ಆಗೋದಿಲ್ಲ. ಸೊ ಇದು ಬೇಗ ಡೈಜೆಸ್ಟ್ ಆಗದೇ ಇರೋವಾಗ ನಿಮಗೆ ಸಟೈಟಿ ಕೊಡ್ತಾ ಆಗುತ್ತೆ, ಅಂದರೆ ನಿಮಗೆ ಹೊಟ್ಟೆ ತುಂಬಿದ ಒಂದು ಫೀಲ್ ಕೊಡ್ತಾ ಹೋಗುತ್ತೆ. ಅದರಿಂದ ನೀವು ಜಾಸ್ತಿಯಾಗಿ ಪದೇ ಪದೇ ಫ್ರೀಕ್ವೆಂಟ್ ಮೀಲ್ಸ್ ತಿನ್ನೋದನ್ನು ನೀವು ಕಮ್ಮಿ ಮಾಡ್ತೀರಾ. ಸೊ ಅದರಿಂದ ನಿಮಗೆ ತೂಕ ಬ್ಯಾಲೆನ್ಸ್ ಆಗ್ತಾ ಹೋಗುತ್ತೆ. ಮತ್ತು ಇದು ಫ್ರೂಟ್ಸಲ್ಲಿ ನಿಮಗೆ ಮ್ಯಾಗ್ನೀಷಿಯಂ ಇರುತ್ತೆ, ಪೊಟ್ಯಾಷಿಯಂ ಇರುತ್ತೆ, ಹಾಗೆ ವಿಟಮಿನ್ಸ್ ಇರುತ್ತೆ. ಸೊ ಇದರಿಂದ ನಿಮ್ಗೆ ಏನಾಗುತ್ತೆ, ಕಾರ್ಡಿಯೋವ್ಯಾಸ್ಕ್ಯುಲರ್ ಅಂದರೆ ನಿಮ್ಮ ಹೃದಯದ ಆರೋಗ್ಯಕ್ಕೆ ಕೂಡ ಏಡ್ ಆಗ್ತಾ ಹೋಗುತ್ತೆ. ಪೊಟ್ಯಾಷಿಯಂ ಬಾಳೆಹಣ್ಣಿನಲ್ಲಿ ರಿಚ್ ಆಗಿರುತ್ತೆ, ಮತ್ತು ಇದು ನಿಮಗೆ ನಿಮ್ಮ ಬ್ಲಡ್ ಪ್ರೆಷರ್ ಮೇಂಟೈನ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಈವನ್ ಕಿತ್ತಳೆ ಹಣ್ಣು, ಲಿಂಬು ಮತ್ತು ಮೂಸಂಬಿ ಕೂಡ ನಿಮ್ಮ ಬ್ಲಡ್ ಪ್ರೆಷರ್ ಬ್ಯಾಲೆನ್ಸಲ್ಲಿ ಅದರಲ್ಲಿ ಸಿಟ್ರಿಕ್ ಆ್ಯಸಿಡ್ ಜಾಸ್ತಿ ಇರೋದ್ರಿಂದ ನಿಮ್ಮ ಹೈಪರ್ಟೆನ್ಷನ್ ಅಂದರೆ ನಿಮ್ಮ ಬ್ಲಡ್ ಪ್ರೆಷರ್ನ ಬ್ಯಾಲೆನ್ಸ್ ಮಾಡೋಕ್ಕೆ ಅದು ಹೆಲ್ಪ್ ಆಗುತ್ತೆ. ಇನ್ನು ಶುಗರ್, ಟೈಪ್ 2 ಡಯಾಬಿಟಿಸ್ ಅಂತ ಬಂದಾಗ ಇದರಲ್ಲಿ ಇರುವ ಹೆಚ್ಚಿನ ಫೈಬರ್ ನಿಮ್ಮ ಟೈಪ್ 2 ಡಯಾಬಿಟಿಸ್ನ ನಿಯಂತ್ರಿಸೋಕ್ಕೆ ತುಂಬ ಹೆಲ್ಪ್ ಆಗುತ್ತೆ.